ಮಧುರಿವಾರಿಗೆ ನೆರವೇರಿತು. ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗವಹಿಸಿ ಸ್ವಾಮಿ ಕೃಪೆಗೆ ಪಾತ್ರರಾದರು. ಅದ್ದೂರಿಯಾಗಿ ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನೆರವೇರಿ ಸ್ವಾಮಿಗೆ ಪೂಜಾಲಂಕಾರ, ದೀಪಾಲಂಕಾರ, ಹೂವಿನ ಅಲಂಕಾರದಿಂದ ವಿಜೃಂಭಣೆಗೊಳಿಸಿ ಭಕ್ತಾದಿಗಳೆಲ್ಲ ಸಂತಸ ವ್ಯಕ್ತಪಡಿಸಿದರು. ಹಾಗೂ ಸಾಂಸ್ಕೃತಿಕ ಮನೋರಂಜನೆ ಕಾರ್ಯಕ್ರಮಗಳು ಸಹ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಕಚ್ಚಿಗೆರೆ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಯಶಸ್ವಿ ಗಳಿಸಿದರು. ಇನ್ನು ಜನಸ್ನೇಹಿ ಯೋಗೇಶ್, ಜನಧ್ವನಿ ಮಹೇಶ್ ಹಾಗೂ ಪುಟ್ಟಕ್ಕನ ಮಕ್ಕಳು ಐತಿಹಾಸಿ ನಟಿ ಸಹನಾರವರು ಭಾಗವಹಿಸಿದರು. ಹಾಗೂ ಅನೇಕರ ವಿದ್ಯಾಸಂಸ್ಥೆಯ ಮಕ್ಕಳಿಂದ ನೂರುಪಾಯಿಯ ಯಕ್ಷಗಾನ ನೃತ್ಯೋತ್ಸವ ಏರ್ಪಡಿಸಲಾಯಿತು. ಹಾಗೂ ಭರತನಾಟ್ಯ, ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರವಿಸಂಗ ಬಳಗದ ಸಂಜೋತಿಯಿಂದ ರಸಸಂಗ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ. ವರದಿ
ಸೀರಿಯಲ್ ಆರ್ಟಿಸ್ಟ್. ಪ್ರತಿ ಎಲ್ಲ ಸಹಾಯ ಮಾಡ್ರಲ್ಲ. ಮೈಕ್ ಎತ್ತು ಗರುಡು. ಶ್ರೀ ಶನೇಶ್ವರ ಸ್ವಾಮಿಯ ಟ್ರಸ್ಟ್ ವತಿಯಿಂದ ಎಲ್ಲ ಕಲಾ ವಿದ್ಯಾರ್ಥಿಗಳಿಗೂ ಕೂಡ ಗೌರವ ಸಮರ್ಪಣೆ. ವೆರಿ ಗುಡ್, ಓಕೆ, ಸಿನ್ಸಿಯರ್. ಎಲ್ಲ ಇವಾಗ ನಿಂತಿಸ್ತಾ ಇದ್ದಾರೆ.
ಈಗಾಗಲೇ 25 ಯಶಸ್ವಿ ಪ್ರದರ್ಶನವನ್ನ ಕಂಡಂತಹ ಶನಿ ಪರಮಾತ್ಮನ ದರ್ಶನ ಮಾತ್ರ ಅಲ್ಲ, ಜಗನ್ಮಾತೆಯ ದರ್ಶನ, ಶಿವ ಪಾರ್ವತಿ ನಾರಾಯಣ ಎಲ್ಲ ನಾರದ ದೇವಾನು ದೇವತೆಗಳೆಲ್ಲರ ದರ್ಶನವನ್ನ ನಿಮಗೆ ಈ ಮಕ್ಕಳು ನೀಡಿದ್ದಾರೆ. ಇವರ ಭವಿಷ್ಯ ಉಜ್ವಲವಾಗಿರಲಿ. ನೋಡಿದ್ರೆ ಗೊತ್ತಾಯ್ತಾ ಯಾವ ಊರವ್ರು ನೀವು? ಎಲ್ರು ಎಂ ಶ್ರೀನಿವಾಸ್ ಸ್ಕೂಲ್ ಅವರ ಕನ್ನಡ ಸಂಘದ ಕಾರ್ಯದರ್ಶಿಗಳಾದಂತಹ ಸೋಮಣ್ಣರವರು, ಸೋಮಣ್ಣ ಈ ಕಡೆ ನೋಡ್ಬೇಕು, ಸೋಮಣ್ಣ ಕೈ ಹತ್ತಿ ಹಂಗೆ ಸೂಪರ್. ಮೂಡಲ್ಪಾಯ ಯಕ್ಷಗಾನ ಅಂದ ತಕ್ಷಣ ನಮಗೆ ಕರಾವಳಿ ತೀರವೇ ನೆನಪಾಗೋದು. ಆದ್ರೆ ಆ ಕರಾವಳಿ ತೀರದ ವಿಶಿಷ್ಟ ಮೂಡಲ್ಪಾಯ ಯಕ್ಷಗಾನ ನಾಟಕವನ್ನ ನಮ್ಮ ಕಚ್ಚಿಗೆರೆ ಗ್ರಾಮದಲ್ಲಿ ನಡೆಸಿತು. ನಿಮ್ಮನ್ನ ರಂಜಿಸಿದಂತಹ ಹನಕೆರೆ ವಿವೇಕ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು, 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಇದೀಗ ನಿಮ್ಮ ಮುಂದೆ ಪ್ರದರ್ಶನವನ್ನು ನೀಡಿದ್ದು. ಅದೇ ರೀತಿ 2024-25ನೇ ಸಾಲಿನ ದಾಖಲಾತಿ ಕೂಡ ಪ್ರಾರಂಭ ಆಗಿದೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ಅವರಿಗೆ ವಿದ್ಯೆಯ ಜೊತೆಯಲ್ಲಿ ಸಾಂಸ್ಕೃತಿಕ ರಾಯಭಾರಿಯಾಗಲು ಕೂಡ ಸಹಕರಿಸಿ ಅಂತ ನಿಮ್ಮೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಉಚಿತ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ, ಅದೇ ರೀತಿ ಶಾಲಾ ವಾಹನದ ವ್ಯವಸ್ಥೆ ಕೂಡ ಇರುತ್ತೆ. ನಿಮ್ಮ ಮಕ್ಕಳನ್ನ ಹಿಂದೆ ನಮ್ಮ ವಿವೇಕ ವಿದ್ಯಾಸಂಸ್ಥೆಗೆ ದಾಖಲು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಶಂಕರಪ್ಪನವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತ, ಜೋರಾದ ಚಪ್ಪಾಳಿಯ ಮೂಲಕ ಸ್ವಾಗತಿಸೋಣ. ಜನಸ್ನೇಹಿ ಯೋಗೇಶ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅನ್ಯ ಕಾರ್ಯನಿಮಿತ್ತ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಹೋಗಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಶನಿ ಮಹಾತ್ಮನ ಪರವಾಗಿ ಅವರಿಗೂ ಕೂಡ ಈ ಅನುಗ್ರಹ ಇರಲಿ, ಅವರಿಗೂ ಕೂಡ ಶುಭ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಪ್ರಸನ್ನ ಧನ್ಯವಾದಗಳು ಹೇಳ್ಬಿಡಿ ಮೇಡಮ್, ಬಹಳ ಅಚ್ಚುಕಟ್ಟಾಗಿ ಮಾಡೋಣ. ಸ್ವಲ್ಪ ಡೌನ್ ಆಗ್ಬೇಕು, ಅವ್ರು ಕಾಣಲ್ಲ. ಓಕೆ ತಂಗಿರೋದ್ರ 4 ಗುರು ನಂಗೆರಡ ಈ ಕಡೆ ನೋಡ. ಹಾ ಡನ್ ಅಂತ ಸಿನಿಮಾರು ಕೂಡ ಮನಸ್ಪೂರ್ವಕವಾಗಿ ಈ ಕಾರ್ಯಕ್ರಮ ನಡೆಸಬೇಕು ಕಚೇರಿ ಗ್ರಾಮದಲ್ಲಿ ಅಂತ ನಮಗೆ ಸಹಕಾರ ಕೊಟ್ರು. ಹಾಗೆ ಆಡಳಿತ ಮಂಡಳಿ ಕೂಡ ತುಂಬಾ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ನಡೆಸ್ಕೊಳಕ್ಕೆ ಅದ್ದೂರಿಯಾಗಿ ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಟ್ರು. ತುಂಬಾ ಕಚ್ಚಿಗೆರೆ ಗ್ರಾಮದ ಪರವಾಗಿ ಹಾಗೂ ಶನೇಶ್ವರ ಸ್ವಾಮಿ ದೇವಸ್ಥಾನ ಭಕ್ತರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತುಂಬಾ ಅಚ್ಚುಕಟ್ಟು ನಡೆಸಿಕೊಟ್ಟಿದ್ರ ಬಂದಂತ ಭಕ್ತಾದಿಗಳು ಸುಮಾರು ಜನ, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ನೋಡಿರ್ಲಿಲ್ಲ. ಜನಸ್ ಯೋಗೇಶ್ ಅಣ್ಣವರು ಹೇಳಿದ್ರು, ಮಹೇಶ್ ಅಣ್ಣವರು ಹೇಳಿದ್ರು ನಮಗೆ ತುಂಬಾ ಚೆನ್ನಾಗಿದೆ ನಾಟಕ ಅಂತ ನಮ್ಮ ಅಣ್ಣವರು ಹೇಳಿದ್ರು. ತುಂಬಾ ಚೆನ್ನಾಗಿದೆ, ನೀನು ನೋಡಿಲ್ಲ ಅಂತ ಅವರು ಕೂಡ ಸುಮಾರು ಜನ ಭಕ್ತಾದಿಗಳು ನಮ್ಗೆ ಹೇಳಿದ್ರು. ತುಂಬಾ ಖುಷಿ ಆಗುತ್ತೆ ನಿಮ್ಮ ಬೆಳವಣಿಗೆ ನೋಡಿ, ಇದೇ ತರ ನಿಮ್ಮ ಬೆಳವಣಿಗೆಯಲ್ಲಿ ಬೆಳೀತಿರಲಿ, ನಿಮ್ಮ ನಾಟಕದ ಪ್ರೋತ್ಸಾಹ ಇಡೀ ದೇಶದಾದ್ಯಂತ ಹೆಸರು ಮಾಡಲಿ. ನಮ್ಮ ಅನುಕೆರೆ ಮಕ್ಕಳು ಚೆನ್ನಾಗಿ ಬರಲಿ, ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಓದ್ಲಿ, ದೇವ್ರ ನಿಮ್ಮ ಕಾಪಾಡಲಿ, ಶನೇಶ್ವರ ಸ್ವಾಮಿ ಸದಾಕಾಲ ನಿಮ್ಗೆ ಎಲ್ಲ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಳೆ ಬೆಳಿಗ್ಗೆ 10ರವರೆಗೆ 106 ನಿರಾಶ್ರಿತರಿಗೆ ಆಶ್ರಯ ನೀಡಿ ನಿಮಗಾಗಿ ನಾವಿದ್ದೇವೆ ಎಂಬ ಭರವಸೆಯನ್ನ ತುಂಬಿ ಜನ ಧ್ವನಿಯಾಗಲು ನಿಲ್ಲುವ ವ್ಯಕ್ತಿ ಜನಧ್ವನಿ ಮಹೇಶ್ ಅವರು. ವ್ಯಕ್ತಿ ಮಾತ್ರವಲ್ಲ, ನಿರಾಶ್ರಿತರ ಪಾಲಿನ ಶಕ್ತಿಯಾಗಿದ್ದಾರೆ. ಹಾಗೇನೆ ಅಭಿನಯ ಕಲೆಯಲ್ಲಿ ಇದೀಗ ಮಿನುಗು ತಾರೆಯಾಗಿ ಬೆಳೀತಾ ಇರ್ತಕ್ಕಂತಹ ಅಕ್ಷರಾರವರು
ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಹೆಸರನ್ನ ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಶುಭ ಹಾರೈಸ್ತೇವೆ. ನಮ್ಮೂರಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಪ್ರಣಾಮಗಳು.